ಜಾಗೃತಿ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿ ಯು ಆತ್ಮೀಯ ಗೆಳೆಯರಾದ ಸುಧೀರ್ ಶೆಟ್ಟಿರವರು ಜನಜಾಗೃತಿ ಮಾಧ್ಯಮವನ್ನ ಪ್ರಾರಂಭಿಸಿದ್ದಾರೆ ಈ ಜನಜಾಗೃತಿ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ನನ್ನ ಒಂದು ನಮಸ್ಕಾರ ಹಾಗೂ ನೀವು ನಿಮ್ಮ ಸ್ನೇಹಿತರಿಗೆ ಬಂಧು ಬಳಗದವರಿಗೆ ಎಲ್ಲರಿಗೂ ತಿಳಿಸಿ ಜನಜಾಗೃತಿ ಮಾಧ್ಯಮದ ಚಂದಾದಾರರಾಗಿ ಒಬ್ಬ ಸಾಮಾಜಿಕ ಕಳಕಳಿಯ ಪತ್ರಕರ್ತನಿಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ ದಂಡೂಪಾಳ್ಯ ಅನ್ನೋ ಊರು ಹೊಸಕೋಟೆಯಿಂದ ಸ್ವಲ್ಪ ಮುಂದೆ ಹೋದಾಗೆ ಸುಮಾರು ನಾಲ್ಕೈದು ಕಿಲೋಮೀಟ್ರ್ ಬಲಗಡೆ ಹೋದರೆ ಅಲ್ಲಿ ದಂಡೂಪಾಳ್ಯ ಅಂತ ಹೇಳಿ ಒಂದು ಊರಿದೆ ಆ ಊರಿನಲ್ಲಿ ಇವರು ಕೆಲವು ಅಪರಾಧಿಗಳು ದಂಡೂಪಾಳ್ಯ ಗ್ಯಾಂಗ್ನ ಅಪರಾಧಿಗಳು ಅಲ್ಲೂ ವಾಸ ಇದ್ದರು ಅವರು ತಂದೆ ತಾಯಿಗಳು ವಾಸ ಇದ್ದರು ಆ ಊರು ಬಿಟ್ಟರೆ ಕೋಲಾರದ ಬಳಿ ಕುರುಬುರಹಳ್ಳಿ ಅಂತ ಒಂದು ಊರಿದೆ ಕುರುಬರಹಳ್ಳಿ ಅಂತ ಒಂದು ಊರಿದೆ ಆ ಕುರುಬರಹಳ್ಳಿಯಲ್ಲೂ ಇವರೆಲ್ಲ ನೆಂಟ್ರಿಷ್ಟರು ದಂಡುಪಾಳ್ಯದಲ್ಲಿದ್ದಾರೆ ಕೋಲಾರದ ಕುರುಬರಹಳ್ಳಿಯಲ್ಲಿದ್ದಾರೆ ಶಿವಮೊಗ್ಗದಲ್ಲಿ ಒಂದು ಗ್ಯಾಂಗ್ ಇದೆ ಇವರು ಮೂರೂ ಕಡೆ ಮೂರೂ ಕಡೆನೂ ಅವರು ನೆಂಟ್ರಿಷ್ಟರು ಒಬ್ಬರಿಗೊಬ್ಬರು ನೆಂಟ್ರಿಷ್ಟರು ಇವರು ಹೇಗೆ ಈ ಕಳತನ ತಮ್ಮ ಮೃತಿಯಾಗಿ ಮಾಡಿಕೊಂಡ್ರು ಅಂತ ಹೇಳಿದ್ರೆ ಇವರಿಗೆ ಅವರ ತಲತಲಾಂತರದಿಂದ ಬಂದಿದ್ದು ಅಂತ ಹೇಳಬಹುದು ಅವರ ತಂದೆ ತಾತ ಆಗಿನ ಕಾಲದಿಂದ ಇವರು ಕಳ್ತನ ರೂಢಿ ಮಾಡಿಕೊಂಡಿದ್ರು ಅವರು ತಾತನ ಕಾಲದಲ್ಲಿ ಆಗ ಇದು ತೋಟಗಳಿಗೆ ಹೋಗಿದ್ದೆ ತರಕಾರಿ ಬೆಳೆದಿರೋದು ತೆಂಗಿನಕಾಯಿ ಬೆಳೆದಿರೋದು ಇದು ಕುರಿ ಕೋಳಿ ಇಂಥವೆಲ್ಲ ಕಳ್ತನ ಹೋಗಿ ಅವರು ಮಾರಿ ಜೀವನ ಮಾಡ್ತಾಯಿದ್ರು ತದನಂತರ ದಿನೇ 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 ಅವರು ತಂದೆ ಕಾಲಕ್ಕೆ ಬಂದಾಗೆ ಮನೆಯಲ್ಲಿ ಕಳ್ತನ ಬೀಗ ಹೊಡಿಯೋದು ಬೀಗ ಮುರಿದು ಅಲ್ಲಿಂದ ಕಳ್ತನ ಮಾಡೋದು ಅದನ್ನು ಮಾರಾಟ ಮಾಡಿ ಜೀವನ ಮಾಡೋದು ವಾಡಿಕೆ ಆಗಿತ್ತು ಈಗ ಇವರು ಹೊಸ ಪೀಳಿಗೆ ಇವರು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ ಒಂಟಿ ಮನೆಗಳು ಒಂಟಿ ಜನ ಇರ್ತಕ್ಕಂಥದ್ದನ್ನು ಗುರುತಿಸಿ ಇಲ್ಲ ಮಹಿಳೆಯರಾಗಲಿ ಒಂಟಿ ಗಂಡಸರಾಗಲಿ ಇದ್ದಾರೆ ಅಂತ ಕಾದರಿ ಪಡಿಸ್ಕೊಂಡು ಅಂಥ ಮನೆಗಳಿಗೆ ಅಟ್ಯಾಕ್ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನ ದೋಚ್ಕೊಂಡು ಅಲ್ಲಿ ಒಳಗಡೆ ಇದ್ದವ್ರಿಗೆ ಸಾಯಿಸಿ ಕೊಲೆ ಮಾಡಿ ಅದು ಬ್ರೂಟಲ್ ಮಾಡರ್ ಭಾಳ ಬ್ರೂಟಲ್ ಮಾಡ್ರು ಮಾಡಿ ಹೋಗ್ತಾರೆ ಅವರು ಅವರು ಈ ಕತ್ತನೆ ಸ್ಲಿಟ್ ಮಾಡ್ತಾರೆ ಬ್ಲಡ್ ಕೊಯ್ಯಂಗೆ ಕೊಯ್ದು ಬಿಡ್ತಾರೆ ಆ ಬ್ಲಡ್ ಕೊಯ್ಯಂಗೆ ಕುಯ್ದರೆ ಆ ಒಂದು ಉಸಿರಾಡುವಾಗಿ ಆ ಶಬ್ದ ಬರೋದನ್ನು ಅವರು ಆನಂದ ಪಡ್ತಾರೆ ಅಂತ ಹೇಳಿದ್ದೆ ಅವರು ವಿಚಾರಣೆ ಸಮಯದಲ್ಲೆಲ್ಲ ಹೇಳಿದ್ದಾರೆ ಒಂದು ಚಿಕ್ಕದಾಗಿ ಸೆಡ್ ಹಾಕ್ಕೊಂಡು ಫುಟ್ಪಾತ್ ಮೇಲೆ ಇರ್ತಾರೆ ಒಬ್ಬ ಹೋಗ್ತಾನೆ ಕೋಳಿ ನೆಡ್ಕೊಂಡ್ಬರ್ತಾನೆ ಇನ್ನೊಬ್ಬ ಹೋಗಿದ್ದೆ ಮಸಾಲೆ ಸಾಮಾನೆಲ್ಲ ತರ್ತಾನೆ ಅಕ್ಕಿ ತೊಗೊಂಡು ಬರ್ತಾನೆ ಒಬ್ಬ ತಂದಿದ್ದದ್ದೇ ಬಿ ಬೀದಿಯಲ್ಲನ್ನೇ ಅಡುಗೆ ಎಲ್ಲ ಮಾಡಿಬಿಟ್ಟಿದ್ದೆ ತಿಂದುಬಿಟ್ಟು ಅಲ್ಲಿಂದ ಕಾರ್ಯ ಸ್ಟಾರ್ಟ್ ಅವ್ರಿಗೇನು ಒಂದು ನಿಗದಿಯಾದ ಸ್ಥಳ ಇಲ್ಲ ಮನೆ ಇಲ್ಲ ಬಾಡಿಗೆ ಇಲ್ಲ ಏನು ಇಲ್ಲ ಅವರು ಮೂವಿಂಗ್ ಗ್ಯಾಂಗ್ ಥರ ಮೂವಿಂಗ್ ಗ್ಯಾಂಗ್ ಅವ್ರಿಗೆ ಸ್ಥಳ ಅಂತ ಹೇಳಿದ್ರೆ ದಂಡುಪಳ್ಳಿ ಹೋಗಬೇಕು ಇಲ್ಲ ಕುರುಬರಳ್ಳಿ ಹೋಗಬೇಕು ಇಲ್ಲ ಶಿವಮೊಗ್ಗದ ಹತ್ರ ಒಂದು ಊರಿಗೆ ಹೋಗ್ಬೇಕು ಇಲ್ಲದೇ ಇದ್ದರೆ ಅವರು ಬೀದಿಯಲ್ಲೇ ಜೀವನ ಅವ್ರದ್ದು ಆ ಥರ ಜನ ಇವರು ಇವರೆಲ್ಲ ಇಷ್ಟರು ಈ ದಂಡೂಪಾಳ್ಯ ಗುಂಪಿನವರು ಮಾಡ್ತಕ್ಕಂಥ ಕೃತ್ಯಗಳು ಇವರು ಯಾವ ರೀತಿ ಸಾರ್ವಜನಿಕರ ಮುಂದೆ ನಡ್ಕೊಳ್ತಾರೆ ಯಾವ ರೀತಿ ಇರ್ತಾರೆ ಅವರು ಮಾಡೋ ಕೃತ್ಯ ಏನು ಇದನ್ನು ಗಮನಿಸಿದರೆ ಇವರು ಇಂಥ ಸೈಕೋ ಕಿಲ್ಲರ್ಸು ನಾನು ನನ್ನ ಒಂದು ಸೇವಾವಧಿಯಲ್ಲಿ ನಾನು ನೋಡಲಿಲ್ಲ ಅಂಥ ಒಂದು ನಟೋರಿಯಸ್ ಕ್ರಿಮಿನಲ್ಸ್ ಇವ್ರಿಗೆ ಒಂದು ಅಯ್ಯೋ ಅನ್ನೋ ಶಬ್ದೇ ಗೊತ್ತಿಲ್ಲ ಇವ್ರಿಗೆ ಇವರು ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಈವನ್ ಸುಪಾರಿ ಕೆಲ್ಲಿಂಗು ಅಕ್ಸೆಪ್ಟ್ ಮಾಡ್ತಾರೆ ಇವ್ರಿಗೆ ಸುಪಾರಿ ಕಿಲ್ಲಿಂಗ್ ಒಪ್ಪಿಸ್ಬಿಟ್ರೆ ಅಲ್ಲಿಗೆ ಮುಗೀತು ಇನ್ನು ಅದು ಹೊರಗಡೆ ಬರೋದು ಇಲ್ಲ ಅದು ಏನ ಯಾರು ಒಪ್ಪಿಸಿದ್ದು ಏನು ಅನ್ನೋದು ಗೊತ್ತಾಗೋ ಚಾನ್ಸಸ್ಸೇ ಇಲ್ಲ ಆ ಥರ ಒಂದು ಕಠೋರವಾದ ನಟೋರಿಯಸ್ ಕ್ರಿಮಿನಲ್ ಗ್ಯಾಂಗ್ ನನ್ನ ಸೇವಾವಧಿಯಲ್ಲೇ ನೋಡಿಲ್ಲ ಮತ್ತು ಇವರು ನೋಡೋದಕ್ಕೆ ಭಾಳ ಸಿಂಪಲ್ ಆಗಿರ್ತಾರೆ ಬಡವ್ರ ಥರ ಕಾಣಿಸ್ತಾರೆ ಟ್ರೈನ್ಗಳಲ್ಲಿ ಓಡಾಡ್ತಾರೆ ಏನು ಪಾಪ ಯಾರೋ ಕೂಲಿವನು ಅಂತ ಹೇಳಬೇಕು ಆ ಥರ ನಡ್ಕೊಳ್ತಾರೆ ಇವರು ಬರೀ ಕೂಲಿಯವರಲ್ಲ ಇವರು ಕೊಲೆಗಾರರು ಕಿಲ್ಲರ್ಸು ಸೈಕೋಸು ಈ ದಂಡುಪಳ್ಯ ಕೇಸು ಪ್ರಮುಖವಾಗಿ ಮೂರು ನಾಲ್ಕು ಕೇಸುಗಳು ಒಂಟಿ ಮನೆ ಆಗಿ ರಾಬರಿ ಆಗಿದ್ದು ಬಾಣಸವಾಡಿ ಪೊಲೀಸ್ ಠಾಣೆಯಲ್ಲಿ ಬಾಣಸವಾಡಿ ಪೊಲೀಸರು ಇದನ್ನು ಭಾಳ ಆಗಿ ಈ ಕೇಸ್ ಪತ್ತೆ ಹಚ್ಚಬೇಕು ಅಂತ ಓಡಾಟ ಮಾಡ್ತಾ ಇರ್ತಾರೆ ಮತ್ತು ಒಂದು ಆರೋಪಿಗೂ ಸಹ ಮಾಲನ್ನು ಮಾರಾಟ ಮಾಡುವ ಹಾಗೆ ಸಿಕ್ಕಿಬಿದ್ದವನನ್ನು ಅವರು ಹಿಡ್ಕೊಂಡು ಹೋಗಿ ವಿಚಾರಣೆಯೆಲ್ಲ ಮಾಡಿ ಸ್ವಲ್ಪ ಮಾಹಿತಿ ಈ ಗ್ಯಾಂಗ್ದು ಆಪ್ರೇಷನ್ ಬಗ್ಗೆ ಮಾಹಿತಿ ಸ್ವಲ್ಪ ಸಂಗ್ರಹಿಸ್ತಾರೆ ಆ ಸಮಯದಲ್ಲಿ ಇನ್ನೂ ಹೆಚ್ಚಿನ ವಿಚಾರಣೆಗೋಸ್ಕರ ಇವ್ರಿಗೆಲ್ಲೂ ಕೆ ಜಿ ಹಳ್ಳಿ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋದರೆ ಅಲ್ಲಿ ವಿಶಾಲವಾಗಿದೆ ನಾನೂ ಸಹ ಅಲ್ಲಿ ಕೆಲಸ ಮಾಡ್ತಾಯಿದ್ದೇನೆ ಸ್ವಲ್ಪ ವಿಚಾರಣೆಗೆ ಸಹಕಾರ ಕೊಡ್ತಾರೆ ಪ್ರತಾಪ್ ಸಿಂಗು ಅವರು ವಿಚಾರಣೆ ಮಾಡ್ತಾರೆ ಸಿ ಸಿ ಅಲ್ಲೆಲ್ಲ ಕೆಲಸ ಮಾಡಿ ಬಂದಿದ್ದಾರೆ ಅವರು ಅಲ್ಲಿಗೆ ತಗೊಂಡೋಗಿ ಅಲ್ಲೇ ವಿಚಾರಣೆ ಎಲ್ಲ ಮಾಡ್ಬೋದು ಅಂತ ಹೇಳಿ ಬಾಣಸವಾಡಿ ಪೊಲೀಸ್ ಸ್ಟೇಷನ್ನವ್ರಿಗೆ ಮೇಲಾಧಿಕಾರಿಗಳು ಹೇಳಿದ ನಂತರ ಎಲ್ಲ ಆರೋಪಿಗಳಿಗೆ ಕೆ ಜಿ ಹಳ್ಳಿಗೆ ತಂದು ವಿಚಾರಣೆಗಳನ್ನ ಮಾಡೋದು ಪ್ರಾರಂಭ ಮಾಡಿರ್ತವೆ ಅಲ್ಲ ಅಡುಗೆ ಪೊಲೀಸ್ ಸ್ಟೇಷನಲ್ಲೇ ಮಾಡಿ ಅವರು ಕೊಡ್ತಿದ್ವಿ ಊಟ ಮಾಡೋದರಲ್ಲಿ ಅವರು ಬಕಾಸುರರು ಅಷ್ಟೊಂದು ಊಟ ಮಾಡೋರು ಊಟ ಮಾಡಿ ಲಾಕಪ್ಪಲ್ಲಿ ಹಾಕಿ ಈ ಕಡೆ ಹೋಗಿ ಮತ್ತೆ ಬಂದರೆ ಮತ್ತೆ ನಮಗೆ ನೋಡಿಬಿಟ್ಟಿದೆ ಹೀಗನ್ನೋರು ಲೇ ಈಗಲೇ ತಿನ್ನೋ ಅಷ್ಟೊಂದು ಅಂದರೆ ಸ್ವಲ್ಪ ಹೊಟ್ಟೆ ಸಿತೈತೆ ಅನ್ನೋರು ಆ ಥರ ಇವರು ಭಾಳ ಊಟ ಮಾಡೋರು ನಾವು ವಿಚಾರಣೆ ಸಮಯದಲ್ಲಿ ಅವ್ರಿಗೆ ಇಂಟ್ರಾಗೇಷನ್ ಮಾಡುವಾಗೆ ಏನಪ್ಪ ಆ ಒಂದು ಸಣ್ಣ ಸಣ್ಣ ಐಟಮು ಒಂದು ಕಿವಿ ಓಲೆ ಅದು ಇದು ಇದ್ದರೆ ಅದನ್ನು ಕಿತ್ಕೊಂಡ್ಬಿಟ್ಟು ಓಡಿಸ್ಬಿಟ್ರೆ ಆಯಿತು ಕೊಲೆನೇ ಮಾಡಿಬಿಡ್ತೀರಲ್ಲ ಯಾ ಯಾಕೆ ಈ ಥರ ಮಾಡ್ತೀರಾ ಅಂತ ನಾನು ಕೇಳಿದೆ ಸರ್ ಅದು ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ರಾಬರಿ ಮಾಡಿಬಿಟ್ಟು ಅವ್ರಿಗೆ ಹಂಗೆ ಬಿಟ್ಟು ಹೊಟ್ಟೋಗ್ಬಿಟ್ರೆ ನಾಳೆ ದಿವಸ ಐಡೆಂಟಿಫಿಕೇಷನ್ ಪರೇಡ್ ಅಂತ ಹೇಳಿದ್ದೆ ಜೈಲಿನಲ್ಲಿ ಮಾಡಿಸ್ತಾರೆ ಸರ್ ನಮಗೆ ಜಾಮೀನು ಮೇಲೆ ಬಿಡೋಲ್ಲ ಜೈಲಲ್ಲಿ ಇಟ್ಬಿಟ್ಟು ಐಡೆಂಟಿಫಿಕೇಷನ್ ಪರೇಡ್ ಮಾಡಿಸ್ತಾರೆ ಅಲ್ಲಿಗೆ ಯಾರು ಮ್ಯಾಜಿಸ್ಟ್ರೇಟು ಎಲ್ಲ ಬರ್ತಾರೆ ಜೈಲಿನಲ್ಲಿರೋ ಅಪರಾಧಿಗಳ ಜೊತೆಯಲ್ಲಿ ನಮಗೆ ಕುಂಡಿಸ್ತಾರೆ ಅಲ್ಲಿ ಯಾರು ವಿಕ್ಟೀಮ್ಸ್ ಇರ್ತಾರೆ ಯಾರ್ದು ರಾಬರಿ ಮಾಡಿರ್ತೀವಿ ಅವ್ರನ್ನ ಅಲ್ಲಿ ಹಾಜರು ಮಾಡ್ತಾರೆ ಅವರು ನಮಗೆಲ್ಲ ನೋಡಿಬಿಟ್ಟಿದ್ದೆ ಗುರ್ತಿಸ್ಬಿಡ್ತಾರೆ ಸರ್ ನಮಗೆ ಅಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ತಹಸೀಲ್ದಾರ್ರ ಮುಂದೆ ನಮಗೆ ಗುರ್ತಿಸ್ಬಿಟ್ರೆ ನಮಗೆ ಸಜೆ ಪಕ್ಕ ಆಗೋಗ್ಬಿಡುತ್ತೆ ಸರ್ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂದರೆ ಅವ್ರು ಬದುಕಿದ್ರೆ ತಾನೇ ನಮ್ಗೆ ಐಡೆಂಟಿಫಿಕೇಷನ್ ಪರೇಡ್ ಮಾಡಿ ನಮ್ಗೆ ಸಜೆ ಆಗೋದು ಅವ್ರಿಗೆ ಎಲ್ಲಿ ನಾವು ಕೃತ್ಯ ಮಾಡ್ತೀವಿ ಅಲ್ಲೇ ಮುಗಿಸ್ಬಿಟ್ಟು ಎಸೆದ್ಬಿಟ್ಟು ಓಟೋಗ್ಬಿಡ್ತಾ ಇದ್ವಿ ಸರ್ ಅಲ್ಲಿಗೆ ಐಡೆಂಟಿಫಿಕೇಷನ್ ಪರೇಡ್ ಪ್ರಶ್ನೆನೇ ಬರೋದಿಲ್ಲ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಕೊಲೆಗಳು ಮಾಡ್ತಾ ಇದ್ದೀವಿ ಈ ಯಾಕಂದರೆ ಈ ಹಿಂದೆ ಸಿಗಾಕ್ಕೊಂಡು ನಮ್ಮ ಗುಂಪಿನವರೇ ನರಳಿದ್ದಾರೆ ಅದಕ್ಕೋಸ್ಕರ ನಾವು ಈ ರೀತಿ ಮಾಡ್ತೀವಿ ಅಂತ ಹೇಳಿ ತಿಳಿಸ್ತಾರೆ ನಂತರ ಅವನಿಗೆ ಮುಂದೆ ಕೇಸ ಅದೇ ಹೆಣ್ಣುಮಂಗ್ಳ ಕೇಸು ಅದು ಒಂದು ಈ ಸಣ್ಣ ಪುಟ್ಟ ವ್ಯಾಪಾರ ಹಪ್ಪಳದ್ದು ಅದು ಎಲ್ಲ ಮಾಡೋಳು ಆ ಹುಡುಗಿ ಆ ಹುಡುಗಿ ನಮ್ಮ ಕೆ ಜಿ ಎಳ್ಳಿ ಲಿಮಿಟ್ಸಲ್ಲೇ ವಾಸ ಇದ್ದಳು ಅವಳು ಹಪ್ಪಳ ತೊಗೊಂಡೋಗಿ ಸಪ್ಲೈ ಮಾಡೋದು ಸೈಕಲಲ್ಲಿ ಬರೋದು ಮಾಡ್ತಿದ್ರೆ ಅವಳು ಸೈಕಲ್ಲು ಕಿತ್ಕೊಂಡ್ಬಿಟ್ಟು ಅವಳದು ಕಿವಿ ಓಲೆನೂ ಕಿತ್ಕೊಂಡ್ಬಿಟ್ಟು ಅವಳಿಗೆ ಸಾಯಿಸ್ಬಿಡ್ತಾರೆ ಆ ಕೇಸು ನಾವು ಇಲ್ಲಿ ಕೆ ಜಿ ಎಳ್ಳಿಯಲ್ಲಿ ಮಾಡಿ ತನಿಖೆ ಮಾಡಿದ್ವಿ ಇವ್ರಿಗೆ ವಿಚಾರಣೆ ಕುಲಾಂಕುಷವಾಗಿ ಮಾಡುವಾಗೆ ಈ ಡಿ ಜಿ ಹಳ್ಳಿ ಲಿಮಿಟ್ಸಲ್ಲಿ ಒಂದು ದೇವಸ್ಥಾನದಲ್ಲಿ ಎರಡು ಅರ್ಚಕರು ಕೊಲೆ ಮಾಡಿ ಅಲ್ಲಿದ್ದಂಥ ದೇವಸ್ಥಾನದ್ದು ಸಾಮಾನುಗಳೆಲ್ಲ ದೋಚಿಕೊಂಡು ಹೋಗಿರ್ತಾರೆ ಇವರು ಸಾಮಾನ್ಯವಾಗಿ ಎಲ್ಲ ಮನೆ ನುಗ್ಗಿ ರಾಬರಿ ಮಾಡಿ ಕೊಲೆ ಮಾಡೋ ಸಮಯದಲ್ಲಿ ಹೊರಗಡೆ ಕಾಯೋ ಕೆಲಸ ಕೋತಿ ತಿಮ್ಮ ಅಂತ ಇದ್ದಾನೆ ಇವರು ರ್ಯಾಂಗಲ್ಲಿ ಅವನು ಸಣ್ಣ ಹುಡುಗ ಒಂದು ಹದಿನೇಳು ಹದಿನೆಂಟು ವರ್ಷದ ಹುಡುಗ ನೋಡೋದಕ್ಕೆ ಭಾಳ ಚಿಕ್ಕದಾಗಿ ಕಾಣಿಸ್ತಾನೆ ಅವನು ಅವನು ಹೊರಗಡೆ ಕಾಯ್ತಾನೆ ಹೊರಗಡೆ ಬರೋದು ಹೋಗೋದು ಮತ್ತು ಎಲ್ಲ ಅವನಿಗೆ ಒಳ್ಳೆ ನಾಲೆಡ್ಜ್ ಇದೆ ಅವನು ಈವನ್ ಯಾರಾದರೂ ಬಂದರೆ ಯಾವ ಥರ ಒಳಗಡೆ ಇರೋರಿಗೆ ಸಿಗ್ನಲ್ ಕೊಡಬೇಕು ಅನ್ನೋದು ಅವನಿಗೆ ಗೊತ್ತಿರುತ್ತೆ ಆ ಸಿಗ್ನಲ್ನ ಕೊಟ್ಟು ಅವ್ರಿಗೆ ಅಲರ್ಟ್ ಮಾಡ್ತಾನೆ ಒಳಗಡೆ ಇರೋರಿಗೆ ಆ ಥರ ಅವನು ಭಾಳ ನಿಸೀಮ ಒಳಗಡೆ ಏನು ನಡೀತು ಅಂತ ಹೇಳಿ ಹೊರಗಡೆ ಬಂದಮೇಲೆ ಇವನಿಗೆ ರಿಪೋರ್ಟ್ ಅವರು ಈ ಥರ ಆಯಿತು ಒಳಗಡೆ ಅಂತ ಯಾವ ಸಿಗ್ನಲ್ಸ್ ಮಾಡ್ತಿರ್ತಾರೆ ಸರ್ ಅವರು ಈ ಪ್ರಾಣಿಗಳು ಕೂಗಿದಂಗೆಲ್ಲ ಕೂಗೋದು ಮತ್ತು ಪೊಲೀಸವ್ರು ಏನಾದರೂ ಬಂದರು ಅಂದರೆ ಪೊಲೀಸರು ಬೀಟ್ನವರು ಹೋಗ್ತಾ ಇದ್ದಾರೆ ಅಂದರೆ ಯಾವ ರೀತಿ ಕೂಗಬೇಕು ನಾಯಿ ಕೂಗ್ದಂಗೆ ಕೂಗೋದು ಆಗ ಅವರು ಪೊಲೀಸರು ಹೋಗ್ತಾ ಇದ್ದಾರೆ ನಾವು ಏನು ಶಬ್ದ ಮಾಡಿಕೊಡ್ದು ಅಂತ ಅವರು ಅಲರ್ಟ್ ಆಗ್ತಾರೆ ಈ ರೀತಿ ಎಲ್ಲ ಅವರು ಮಿಮಿಕ್ರಿ ಮಾಡಿದ್ದೇ ಅವರು ಉಳ್ಕೊಳ್ಳೋದಕ್ಕೆ ಪ್ರಯತ್ನಗಳೆಲ್ಲ ಮಾಡ್ತಾರೆ ಇವರು ಅದರಲ್ಲೆಲ್ಲ ಭಾಳ ಎಕ್ಸ್ಪರ್ಟ್ಸು ಈ ಡಿ ಜಿ ಹಳ್ಳಿ ದೇವಸ್ಥಾನದು ಮಾಡ್ದಾಗೆ ಒಳಗಡೆ ಮಾಡ್ರಿ ಮಾಡಿದ್ದೀವಿ ಅಂತ ತಿಮ್ಮನ್ಗೆ ಹೇಳಿರೋಲ್ಲ ಒಳಗಡೆ ಹೋಗಿದ್ದವರು ಏನಿಲ್ಲಪ್ಪ ಬರೀ ಅಲ್ಲಿ ಪೂಜೆ ಸಾಮಾನು ಅದು ಇದು ಸಿಕ್ತು ಅದೇ ವಸ್ತುಗಳು ಉಂಡಿದು ಸ್ವಲ್ಪ ದುಡ್ಡು ಅಷ್ಟು ಬಿಟ್ಟರೆ ಏನೂ ಇಲ್ಲ ಕೊಲೆ ಮಾಡಿದ್ದು ಹೇಳಿಲ್ಲ ಇವರು ವಿಚಾರಣೆ ಮಾಡುವಾಗೆ ಯಶವಂತಪುರದಲ್ಲಿ ಮೊದಲೊಂದು ಸಾರಿ ದಸ್ತಗಿರಿ ಆಗಿದ್ದರು ಅಲ್ಲೂ ಬರೀ ಮನೆ ಕಳ್ತನಗಳು ಮಾಡಿದ್ದು ಹೇಳಿಬಿಟ್ಟು ಅಲ್ಲಿಂದ ಕೋರ್ಟ್ಗೆ ಹೋಗ್ಬಿಟ್ಟಿದ್ದೆ ಜಾಮೀನ್ ಮೇಲೆ ಹೊರಗಡೆ ಬಂದುಬಿಟ್ಟಿರ್ತಾರೆ ಕೊಲೆ ಕೇಸ್ ಹೇಳಿದ್ರೆ ಜಾಮೀನು ಮೇಲೆ ಬರೋದಕ್ಕೆ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಕೊಲೆ ಕೇಸ್ಗಳ ಬಗ್ಗೆ ಮಾಹಿತಿ ಪೊಲೀಸ್ಗೆ ಇವರು ಕೊಡೋದೇ ಇಲ್ಲ ಅದನ್ನು ಮುಚ್ಚಿಟ್ಬಿಡ್ತಾರೆ ಈ ಡಿ ಜಿ ಹಳ್ಳಿದು ತಿಮ್ಮನಿಗೆ ಅವ್ರು ತಿಳಿಸಿಲ್ಲ ಒಳಗಡೆ ಎರಡು ಕೊಲೆ ಮಾಡಿದ್ದೀವಿ ಅಂತ ಅದಕ್ಕೋಸ್ಕರ ತಿಮ್ಮ ಹೇಳಿಬಿಟ್ಟು ಇಲ್ಲಿ ದೇವಸ್ಥಾನದಲ್ಲಿ ಕಳ್ತನ ಮಾಡಿದೆ ಸರ್ ಉಂಡಿ ಎಲ್ಲ ಹೊಡೆದಿದೆ ಆ ದೇವ್ರದ್ದು ಸಾಮಾನೆಲ್ಲ ಎತ್ಕೊಂಡು ಬಂದಿದ್ದೇವೆ ಅಂತ ಹೇಳಿಬಿಟ್ಟ ಅಲ್ಲಿ ಡಬಲ್ ಮಾಡ್ರ್ ಆಗಿದೆ ಅಂತ ಹೇಳಿ ನನಗೆ ಚಲ್ಪತಿಗೆ ಕಾದರಿ ಆಯಿತು ಹಾಗಾದರೆ ಎಲ್ಲ ಮಾಡ್ರುಗಳು ಇವರೇ ಮಾಡಿದ್ದಾರೆ ಅಂತ ಹೇಳಿ ನಾವು ಇವ್ರಿಗೆ ಭಾಳ ಡೀಪು ಇಂಟ್ರಾಗೇಷನ್ ಮಾಡೋದಕ್ಕೆ ಬೇರೆ ಬೇರೆ ಮೆಥಡ್ಸೆಲ್ಲ ಯೂಸ್ ಮಾಡಿ ಅವ್ರಿಗೆ ಬಾಯಿ ಬಿಡಿಸೋದು ಒಂದೊಂದೇ ಒಂದೊಂದೇ ಬಾಯಿ ಬಿಡಿಸೋದು ಪ್ರಾರಂಭ ಮಾಡಿದ್ವಿ ದಂಡುಪಾಳ್ಯ ಗುಂಪಿನವರಿಗೆ ನಾವು ಕೆ ಜಿ ಹಳ್ಳಿಯಲ್ಲಿ ವಿಚಾರಣೆ ಮಾಡಿ ಕುಲಾಂಕುಷವಾಗಿ ಅವರು ಮಾಡಿರ್ತಕ್ಕಂಥ ಕೃತ್ಯಗಳ ಬಗ್ಗೆ ಎಲ್ಲವನ್ನು ಮಾಹಿತಿ ಪಡೆಯುವಾಗೆ ಅವರು ಒಟ್ಟು ಮೂವತ್ತೆರಡು ಕೊಲೆಗಳನ್ನ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಆ ಮೂವತ್ತೆರಡು ಕೊಲೆ ಮಾಡಿರುವ ಸ್ಥಳಗಳನ್ನು ತೋರಿಸೋದಕ್ಕೆ ನಾವು ಯಾರ್ಯಾರಿಗೆ ಎಲ್ಲೆಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಅತಿ ಹೆಚ್ಚು ಸ್ಥಳಗಳಿಗೆ ಈ ಕೋತಿ ತಿಮ್ಮ ಅಂತ ಹೇಳಿ ಯಾರಿದ್ದ ಹದಿನೇಳು ಹದಿನೆಂಟು ವರ್ಷದ ಯುವಕ ಇವನಿಗೆ ಕರ್ಕೊಂಡು ಹೋಗ್ತಾಯಿದ್ವಿ ಅವನು ಸ್ವಲ್ಪ ಜನಿಯನ್ನು ಐಡೆಂಟಿಫೈಯರ್ ಹೆಚ್ಚು ಕಡಿಮೆ ಅವನು ತೋರಿಸಿದ್ದ ಜಾಗಗಳು ಏಯ್ಟಿ ನೈಂಟಿ ಪರ್ಸೆಂಟು ಸತ್ಯ ಬಂದಿವೆ ಇನ್ನು ಕೆಲವರು ತುಂಬ ಆರ್ಡನ್ ಕ್ರಿಮಿನಲ್ಲು ಈಗಾಗಲೇ ಎಲ್ಲ ನೋಡಿ ಬಂದಿರೋರು ಮಾಡಿರೋರು ಯಾರಿದ್ದರು ಅವ್ರನ್ನ ಕರ್ಕೊಂಡೋದರೆ ಅವ್ರು ಮಿಸ್ಗೈಡ್ ಮಾಡಿಬಿಡ್ತಾರೆ ನಮಗೆ ಮಿಸ್ಗೈಡ್ ಮಾಡಿ ಯಾವುದೋ ತೋರಿಸಿ ಅವ್ರಿಗೂ ವಿಚಾರ ಮಾಡಿ ಎಲ್ಲ ಫೇಲ್ಯೂರ್ ಆಗುತ್ತೆ ಇವು ವೆಸ್ಟ್ ಆಫ್ ಕಾಡ್ ರೋಡಲ್ಲಿ ಮನೆಗಳಿರೋ ಕಡೆ ನೋಡಿದೆ ತಿಮ್ಮ ಇಲ್ಲೆಲ್ಲೋ ಈ ಮಧ್ಯದಲ್ಲಿ ಆ ಮೀಡಿಯನ್ನೇ ನೋಡ್ಕೊಂಡು ಹೋಗ್ತದೆ ಏಯ್ ಮನೆ ಅಲ್ಲಿದೆ ಮೀಡಿಯನ್ ನೋಡ್ತೀಯಾ ಅಂತ ಹೇಳಿ ನಾನು ಗದರಿಸಿದ್ರೆ ಸರ್ ಮೀಡಿಯನ್ನು ನೋಡ್ತಾ ಇರೋದು ನಾನು ಕಕ್ಕಸ್ಗೆ ಎಲ್ಲಿ ಕುಳ್ತಿದ್ದೀನಿ ಅಂತ ನೋಡ್ತಾ ಇರೋದು ಆ ಕಕ್ಕಸ್ ಮಾಡಿದ್ದ ಜಾಗ ಸಿಕ್ತು ಅಂದರೆ ಮನೆ ಸಿಕ್ತು ಅಂತ ನೀವು ಯಾಕೆ ನನ್ಗೆ ಉಡಿತೀರಾ ನಾನು ನಾನು ಕುಳ್ತಿದ್ದ ಜಾಗ ನೋಡ್ತಾ ಇದ್ದೀನಿ ಚಡ್ಡಿ ಬಿಚ್ಕೊಂಡು ಕುಳ್ತಿರ್ತೀನಿ ನಾನು ದಾರಿಯಲ್ಲಿ ಹೋಗೋರು ಯಾರೋ ಸಣ್ಣ ಹುಡುಗ ಕಕ್ಕಸ್ಗೆ ಹೋಗ್ತಾವೇನು ತಿಳ್ಕೊಬೇಕು ಆ ರೀತಿ ಇವರು ಎಮ್ಮೋಗಳು ಭಾಳ ಸ್ಪೆಷಲ್ ಎಮ್ ಇವ್ರಿಗೆ ಕೃತ್ಯ ಎಸ್ಕೋದಕ್ಕೆ ಇವ್ರ ಮನೆ ಹೆಂಗಸರು ಸಹಕಾರ ಕೊಡ್ತಾರೆ ಹೆಂಗಸರು ಸಹಕಾರ ಮಗು ನೆತ್ಕೊಂಡು ಹೋಗ್ತಾಯಿರ್ತಾರೆ ಆ ಮನೇಲಿ ಒಂಟಿ ಒಬ್ಬರೇ ಇರೋದು ಅಂತ ಗೊತ್ತಾಯಿತು ಅಂತ ಹೇಳಿದ್ರೆ ಮಗು ಹೋಗ್ತಾಯಿದ್ರೆ ಅವರು ಬಾಲ್ಕನಿಯಲ್ಲಿ ಎಲ್ಲಾದರೂ ಒಬ್ಬರು ನಿಂತಿದ್ದರೆ ಮಗುವಿಗೆ ಜಿಗಿಟ್ಟುಬಿಡ್ತಾರೆ ಮಗು ಅಳುತ್ತೆ ಮಗು ಹತ್ತಿದ ತಕ್ಷಣವೇ ಆ ಬಾಲ್ಕನಿಯಲ್ಲಿ ನಿಂತಿರೋ ಹೆಂಗಸರು ಇಲ್ಲ ಯಾರು ಇರ್ತಾರೆ ಅವರು ಮಖ ನೋಡಿಬಿಟ್ಟಿದ್ದೆ ನೀರು ಕೊಡ್ರಮ್ಮ ಸ್ವಲ್ಪ ಮಗುಗೆ ಅಂತಾರೆ ಕೆಲವರು ಏನಾಗುತ್ತೆ ಅಂತ ಹೇಳಿದ್ರೆ ಅಯ್ಯೋ ಮಗುವಿಗೆ ನೀರು ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟಿದ್ದೆ ನೀರು ತಗೊಂಡು ಬಂದು ಬಾಗಿಲು ತೆಗೆದುಬಿಡ್ತಾರೆ ಬಾಗಿಲು ತೆಗೆದ ತಕ್ಷಣವೇ ಇವ್ರು ರೆಡಿಯಾಗಿರ್ತಾರೆ ಗ್ಯಾಂಗ್ವರು ನುಗ್ಗಿಬಿಡ್ತಾರೆ ಒಳಗಡೆಗೆ ಒಳಗಡೆಗೆ ಅವರು ನುಗ್ಗಿಬಿಡ್ತಾರೆ ಅಲ್ಲಿ ಯಾರು ಒಂಟಿ ಇರ್ತಾರೆ ನೀರು ಕೊಡೋಕೆ ಬಂದಿರ್ತಾರೆ ಅವ್ರಿಗೂ ಎಳ್ಕೊಂಡು ಬಾಗಿಲು ಹಾಕ್ಬಿಡ್ತಾರೆ ಈ ಹೆಂಗಸು ಅಲ್ಲಿಂದ ಒಟ್ಟೋಗ್ಬಿಡ್ತಾರೆ ಈ ರೀತಿ ಅವರು ಮನೆಗಳಿಗೆ ಎಂಟ್ರಿ ಆಗ್ತಾರೆ ಒಂದು ಕೇಸು ನನಗೆ ಜ್ಞಾಪಕ ಇದ್ದಂಗೆ ಈ ನಮ್ಮ ಹಾಕಿ ಸ್ಟೇಡಿಯಮು ಈಗ ಟಿ ವಿ ನೈನ್ ಆಫೀಸ್ ಇದೆಯಲ್ಲ ಅದೇ ಪಕ್ಕದಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ ನಾನಾಗ ವಿಲ್ಸನ್ ಗಾರ್ಡನಲ್ಲಿ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾಯಿದ್ದೆ ಹಾಗಲ್ಲಿ ಒಂದು ಕೃತ್ಯ ಆಯಿತು ಒಂದು ಹೆಂಗ್ಸು ಅಪಾರ್ಟ್ಮೆಂಟಲ್ಲಿ ಬೆಳಿಗ್ಗೆ ವಾಕ್ ಮಾಡಿಬಿಟ್ಟು ನ್ಯೂಸ್ ಪೇಪರ್ ತೊಗೊಂಡು ಒಳಗಡೆ ಹೋಗ್ತಾಳೆ ಆ ಒಳಗಡೆ ಹೋಗೋ ಟೈಮ್ಗೆ ಇವರು ಒಳಗಡೆ ನುಗ್ಗಿಬಿಡ್ತಾರೆ ನುಗ್ಬಿಟ್ಟಿದ್ದೆ ಆಕೆಗೆ ಪೂರ್ತಿ ಓಡಾಡಿಸಿ ಒಡೆದಿರೋದು ಇಡ್ಡಿ ಮನೆ ರಕ್ತ ಅಲ್ಲಿ ಒಂದು ನಮಗೆ ಕ್ಯಾಪ್ ಸಿಕ್ಕಿರುತ್ತೆ ರೆಡ್ ಕ್ಯಾಪ್ ಅದು ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ನಲ್ಲಿ ಇನ್ಸ್ಪೆಕ್ಟ್ರ್ ಇದ್ದರು ಅವರು ನಮಗಿಂತ ಸೀನಿಯರು ಅವರು ಕೇಸು ದಾಖಲು ಮಾಡಿದರು ಮತ್ತು ಅವರು ಸ್ವಲ್ಪ ತನಿಖೆಯಲ್ಲೂ ಪರಿಣಿತರು ಅವರು ಕೆಲವು ಸಾರಿ ನಾವಿಲ್ಲಿ ಕೆ ಜಿ ಹಳ್ಳಿಯಲ್ಲಿ ವಿಚಾರಣೆ ಮಾಡುವಾಗೆ ಖುದ್ದು ಬರೋರು ಏ ನನಗೂ ಈ ಹಾಕಿ ಸ್ಟೇಡಿಯಂ ಹತ್ರ ಆಗಿರೋ ಮಹಿಳೆ ಕೇಸ್ ಬಗ್ಗೆ ಇವ್ರ ಮೇಲೆ ಸಂಶಯ ಇದೆ ಅಂತ ಬರೋರು ಬರುವಾಗ ವಿಚಾರಣೆ ಮಾಡ್ತಾ 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 ನಾನು ಆ ಸ್ಥಳಕ್ಕೆ ಹೋಗಿದ್ದೋನು ನಾನು ಆಕೆ ಸ್ಟೇಡಿಯಂ ಹತ್ರ ಅಲ್ಲಿ ಒಂದು ರೆಡ್ಡು ಕ್ಯಾಬ್ ಬಿಟ್ಟಿದ್ದ ಅವಳು ತಿಮ್ಮನಿಗೆ ಕೇಳಿದಾಗೆ ಯಾರ್ಯಾರು ಹೋಗಿದ್ದಿದ್ದು ಅಯ್ಯೋ ಅವಮ್ಮ ಬಡ್ಕೊಂಡು ಸಿಕ್ಕಾಪಟ್ಟೆ ಓಡಾಡ್ಬಿಟ್ಳು ಮನೆಯೆಲ್ಲ ಮನೆಯೆಲ್ಲ ಓಡಾಡಿ ಹೊಡೆದುಬಿಟ್ವಿ ಸಾರ್ ಆಮೇಲೆ ಅವಳು ಬಿದ್ದೋದ್ಮೇಲೆ ಆ ಆಯುಧಗಳೆಲ್ಲ ಇವರು ಟಾಯ್ಲೆಟಲ್ಲಿ ತೊಳಿತಾರೆ ಯಾಕಂದರೆ ಒಟ್ಟೋಗ್ಬಿಡುತ್ತೆ ಎಲ್ಲ ಅಂತ ಹೇಳಿದ್ದೆ ಟಾಯ್ಲೆಟಲ್ಲೆಲ್ಲ ಆಯುಧಗಳು ತೊಳೆದು ಬಿಟ್ಟಿದ್ದೆ ಬಂದುಬಿಟ್ವಿ ಅಂತ ಕ್ವಶನ್ ಮಾಡುವಾಗಿ ನಾನು ತಿಮ್ಮನ ಕೇಳಿದೆ ಏ ಅವತ್ತು ಏನೋ ಅಲ್ಲಿ ಬಿಟ್ಬಿಟ್ಟು ಬಂದುಬಿಟ್ರಲ್ಲೋ ಅಂತ ಸಾರ ಚಿನ್ನಪ್ಪ ಕೆಂಪು ಟೋಪಿ ಬಿಟ್ಟು ಬಂದುಬಿಟ್ಟ ಸಾರನ್ನು ನನಗೆ ನೂರಕ್ಕೆ ನೂರು ಕಾದರಿ ಆಯಿತು ಅಯ್ಯೋ ಈಗ ಹಂಗೆ ಅದು ಮಾಡಿರೋದು ಎಷ್ಟು ಕ್ಲೀನಾಗಿ ಹೇಳ್ದೆ ಅಂದರೆ ಕೆಂಪು ಟೋಪಿ ಬಿಟ್ಟು ಬಂದ ಸಾರ್ ತಿರ್ಗಿ ಎತ್ಕೊಂಡ್ಬರ್ತೀನಿ ವಾಪಸ್ ಹೋಗಿ ಅಂದೇ ಬೇಡ ಬಾರೋ ಅಲ್ಲೇ ಬಿದ್ದಿರಲಿ ಅಂತ ಬಂದುಬಿಟ್ವಿ ಸರ್ ಆ ಥರ ಇವರು ಕೃತ್ಯ ನೆಸಗಿದ್ರೆ ಆದಷ್ಟು ಅಲ್ಲಿ ಕ್ಲೂ ಏನು ಬಿಟ್ಟು ಬರಬಾರ್ದು ಅಂತ ಹೇಳಿದ್ದೆ ಭಾಳ ಕ್ಲೀನಾಗಿ ಆಪ್ರೇಟ್ ಮಾಡಿ ಹೋಗ್ತಾರೆ ಮತ್ತು ಇವ್ರಿಗೆ ಸ್ವಲ್ಪ ತನಿಖೆ ಬಗ್ಗೆನೂ ಅರಿವಿದೆ ಐಡೆಂಟಿಫಿಕೇಷನ್ ಪರೇಡ್ ಅಂದರೆ ಏನು ನಾವು ಯಾವ ಕೇಸ್ ಪೊಲೀಸವ್ರಿಗೆ ಹೇಳಬೇಕು ಯಾವ ಕೇಸ್ ಹೇಳಬಾರ್ದು ಯಾವ ಕೇಸ್ ಸೀರಿಯಸ್ಸು ಯಾವ ಕೇಸ್ ಸೀರಿಯಸ್ ಅಲ್ಲ ಇವರು ಫಸ್ಟ್ ಕೇಸು ನಮ್ಮ ಜಸ್ಟಿಸ್ ಯೋಗಿನಾಥ್ ಮೇಯಾಲ್ ಸೆಷನ್ ಕೋರ್ಟಲ್ಲಿ ಇದೇ ಬಾಣಸವಾಡಿ ಕೇಸು ವಿಚಾರ ಬಾಣಸವಾಡಿ ಕೇಸು ಅವರು ತಂದೆ ತಾಯಿ ಇಬ್ರು ಕೆಲಸ ಮಾಡ್ತಾರೆ ಮಗ ಒಬ್ಬನೇ ಮನೇಲಿರ್ತಾನೆ ಅವ್ರ ಮನೆ ಪಕ್ಕದಲ್ಲೇ ಅವತ್ತು ಕಾನ್ಕ್ರೀಟ್ ಹಾಕ್ತಾ ಇರ್ತಾರೆ ಜನ ಆ ಕಾನ್ಕ್ರೀಟ್ ಹಾಕೋ ಗಲಾಟೆ ಒಳಗಡೆ ಆ ಒಬ್ಬನೇ ಮಗ ಇದ್ದಾಗ ಒಳಗಡೆ ಹೋಗಿದ್ದೆ ಆ ಮಗನಲ್ಲಿ ಕೊಲೆ ಮಾಡಿ ಅವ್ರ ಮನೇಲಿದ್ದಂಥ ಜ್ಯುವೆಲ್ಸ್ ಎಲ್ಲ ಎತ್ಕೊಂಡು ಹೋಗ್ಬಿಟ್ರು ಅವರು ತಂದೆ ತಾಯಿ ಇಬ್ಬರನ್ನು ಕೆ ಬಿ ಎಲ್ಲೋ ಎಲ್ಲೋ ಕೆಲಸ ಮಾಡೋದು ಪಾಪ ಇಬ್ರು ಸಾಯಂಕಾಲ ಆರೂವರೆ ಗಂಟೆಗೆ ಬರ್ತಾರೆ ಮನೆಗೆ ಮಗನಿಗೆ ಬಿದ್ದಿರುತ್ತೆ ಆ ಕೇಸು ಭಾಳ ಚೆನ್ನಾಗಿ ತನಿಖೆ ಮಾಡಿ ನ್ಯಾಯಾಲಯದ ಮುಂದೆ ಪ್ರೆಸೆಂಟ್ ಮಾಡಿದ್ದು ದೇವಸ್ಥಾನದ ಹಾಂ ದೇವಸ್ಥಾನದ ಕೇಸು ಒಳಗಡೆ ಏನು ನಡೀತು ಅಂತ ಹೇಳಿದ್ದೆ ಹೊರಗಡೆ ಕಾಯೋ ಅಂತ ಕೋತಿ ತಿನ್ಗೆ ಹೇಳಿರಲ್ಲ ಅವನು ಅದು ಆರ್ಡಿನರಿ ಕೇಸು ಯಾವುದೇ ಕೊಲೆ ಇಲ್ಲ ಅಂತ ಹೇಳಿದ್ದೆ ನಮಗೆ ಹೇಳಿಬಿಡ್ತಾನೆ ಹಾಂ ತ್ರಿಶೂಲ ಮತ್ತು ದೇವ್ರ ಸಾಮಾನು ಹುಂಡಿ ಎಲ್ಲ ಎತ್ಕೊಂಡು ಹೋಗಿರ್ತಾರೆ ಆ ತ್ರಿಶೂಲ ಮಾರಾಟ ಮಾಡಕ್ಕೆ ಹೋಗುವಾಗೆ ಸಿಗಾಕೊಂಡ್ಬಿಡ್ತಾನೆ ಅವನು ಮಾರವಾಡಿಗೆ ಮಾರಕ್ಕೆ ಹೋದಾಗೆ ಅವ್ನು ಮಾರವಾಡಿ ಪೊಲೀಸವ್ರಿಗೆ ಮಾಹಿತಿ ಕೊಟ್ಟು ಬಾಣಸವಾಡಿ ಪೊಲೀಸರು ಹೋಗಿ ಅವ್ರಿಗೆ ಬಿಡ್ತಾರೆ ಅಲ್ಲಿಂದ ಬ್ರೇಕ್ ಥ್ರೂ ಆಗಿ ಇವನು ಇದನ್ನು ಯಾವಾಗ ಡಿಸ್ಕ್ಲೋಸ್ ಮಾಡ್ದ ಈ ದೇವಸ್ಥಾನದಲ್ಲಿ ಮಾಡಿದ್ದೀವಿ ಅಂತ ಕೊಲೆಗಳು ಇವರೇ ಮಾಡ್ತಾ ಇದ್ದಾರೆ ಅಂತ ನಮಗೆ ಖಾದರಿ ಆಗುತ್ತೆ ಇಲ್ಲದೇ ಇದ್ರೆ ಇವರು ಬರೀ ಮನೆ ಕಳ್ತಾನಗಳು ಹೇಳ್ಕೊಂಡು ಪೊಲೀಸ್ರಿಗನ್ನೇ ಚಿಲ್ಲೆಹಣ್ಣು ತಿನ್ನಿಸ್ಕೊಂಡು ಓಡಾಡ್ಕೊಂಡು ಇದ್ದವರು ಇವರು ಎಲ್ಲ ಕೊಲೆ ಕೇಸ್ಗಳಲ್ಲೂ ಇಲ್ಲಿ ಸಿಗಾಕೊಬಿಡ್ತಾರೆ ಹಾಕಿ ಸ್ಟೇಡಿಯಮು ಕೊಲೆ ಕೇಸಲ್ಲೂ ಸಿಗಾಕೊಂಬಿಡ್ತಾರೆ ಎಲ್ಲ ಮೇಜರು ಭಾಳ ಕೇಸಸು ಇವತ್ತು ಬ್ಯಾಂಗ್ಳೂರ್ ಬಿಟ್ಟು ಹೊರಗಡೆನೂ ಮಾಡಿದ್ರು ಇವರು ಹಾಸನದಲ್ಲಿ ಮಾಡಿದ್ರು ಇನ್ನು ಭಾಳ ಕಡೆ ಎಲ್ಲನೂ ಮಾಡಿದರು ಎಲ್ಲ ಕಡೆ ಮೂವತ್ತೆರಡು ಕೇಸು ಇದು ಫಸ್ಟ್ ಬ್ಯಾಚ್ ಇದು ನಾನು ಚಲಪತಿ ಎಲ್ಲ ಸೇರಿ ಮಾಡಿದ್ದಿದ್ದು ಇಲ್ಲಿಂದ ಚಲಪತಿ ವಿಜಯನಗರಕ್ಕೆ ಟ್ರಾನ್ಸ್ಫರ್ ಆಗ್ತಾರೆ ಟ್ರಾನ್ಸ್ಫರ್ ಆದಮೇಲೆ ಅಲ್ಲೊಂದು ಬ್ಯಾಚ್ ಅರೆಸ್ಟ್ ಮಾಡ್ತಾರೆ ಅವರು ಚಲಪತಿ ಅವರು ಅಲ್ಲಿ ವಿಜಯನಗರದಲ್ಲಿ ಒಂದು ಬ್ಯಾಚು ಮಾಡಿ ಅಲ್ಲಿ ಕೆಲವು ಅಂದರೆ ಈ ಆರೋಪಿಗಳಲ್ಲದೆ ಬೇರೆ ಇದೇ ಗ್ಯಾಂಗ್ನ ಆರೋಪಿಗಳನ್ನ ಅವರಲ್ಲಿ ದಸ್ಗಿರಿ ಮಾಡ್ತಾರೆ ಆ ಬಾಣಸವಾಡಿ ಕೇಸು ವಿಚಾರಣೆ ನಡೆಯುವಾಗೆ ಅವ್ರ ಮುಂದೆ ವಿಚಾರಣೆ ಎಲ್ಲ ಆದ ನಂತರ ಅವರು ಈ ಎಲ್ಲ ಸಾಕ್ಷಿ ಆಧಾರಗಳನ್ನೆಲ್ಲ ಒಪ್ಪಿ ತೀರ್ಪು ಅವರು ತೀರ್ಪು ಕೊಡುವಾಗೆ ಅವರು ಹೇಳ್ತಾರೆ ಈ ಥರ ಜೀವಾವಧಿ ಶಿಕ್ಷೆ ಇವ್ರಿಗೆ ಅವ್ರು ಮಾಡಿರೋ ಕೃತ್ಯ ನೋಡಿದ್ರೆ ನಾನು ಇನ್ನೂ ಹೆಚ್ಚು ಕೊಡಬೇಕು ಇದು ಮೊದಲನೇ ಅಪರಾಧ ಅಂತ ತಿಳಿದು ನಾನು ಜೀವಾವಧಿ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಕೋರ್ಟಲ್ಲಿ ಅವರು ರಾದ್ದಂತ ಮಾಡಿ ಚಪ್ಪಲಿಗಳೆಲ್ಲ ಜಡ್ಜ್ ಮೇಲೆ ಎಸೆದು ಇಡೀ ಮೇವಾಲ್ ಕೋರ್ಟನ್ನೇ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಮಾಡಿಬಿಟ್ಟು ಇದು ಮಾಡ್ಬಿಡ್ತಾರೆ ಇಮಿಡಿಯೇಟ್ ಅವ್ರಿಗೆ ಎಸ್ಕಾಟ್ ಮಾಡ್ಕೊಂಡು ಬಂದಿದ್ದು ಪೊಲೀಸರು ಅವರೆಲ್ಲ ಎಳ್ಕೊಂಡು ಅವರಿಗೆಲ್ಲ ಹೋಗ್ತಾರೆ ಈ ಚಪ್ಪಲಿಗಳು ಇದು ಪುಸ್ತಕಗಳು ಎಲ್ಲ ಎತ್ತಿ ಲಾಯರ್ಗಳು ಪುಸ್ತಕ ಹಿಡ್ಕೊಂಡ್ರೆ ಆ ಪುಸ್ತಕನೂ ಎತ್ತಿದ್ದೆ ಜಡ್ಜ್ ಮೇಲೆ ಬಿಸಾಕ್ಬಿಡ್ತಾರೆ ಎಷ್ಟು ಎಲ್ಲ ಬಿಸಾಕಿದ್ಮೇಲೆ ಯೋಗಿನಾಥ್ ಜಡ್ಜ್ ಎಷ್ಟಿ ಸಂಘ ಕುಳ್ತಿದ್ದರು ಟೇಬಲ್ ಮೇಲೆ ಎಲ್ಲ ಅವ್ರಿಗೆಲ್ಲ ಕಸ್ಟಡಿಗೆ ತೊಗೊಂಡು ಆಯ್ತೇನಪ್ಪ ಆ ಪೊಲೀಸ್ ಆಫೀಸರ್ಸ್ ಯಾರಿದ್ದಾರೆ ಸರ್ ಕೆ ಜಿ ಹೇಳಿ ಪ್ರತಾಪ್ ಸಿಂಗ್ ಇದ್ದಾರೆ ಸರ್ ಕೂಗಿ ಅವ್ರಿಗೆ ಇಲ್ಲಿದ್ದು ನಾನು ಹೋಗಿದ್ದೆ ಸೆಲ್ಯೂಟ್ ಮಾಡಿದೆ ಯೋಗಿನಾಥ್ ಅವ್ರಿಗೆ ಅವ್ರಿಗೆ ಕಸ್ಟಡಿಗೆ ತೊಗೊಂಡು ಹೋದ್ರಲ್ಲ ಜೈಲ್ಗೆ ಇಲ್ಲ ಅವರು ಹೊಟ್ಟೋದ್ರು ಸರ್ ಈಗೇನು ಪ್ರಾಬ್ಲಮ್ ಇಲ್ಲ ಅಂಥೇಳಿ ಅವ್ರು ಟೇಬಲ್ ಮೇಲೆ ಚಪ್ಪಲಿ ಇತ್ತು ಸರ್ ಅದನ್ನು ಜರುಗಿಸ್ತೀವಿ ಅಂದರೆ ಬೇಡ ಅಲ್ಲೇ ಇರಲಿ ಅಂತ ಆಮೇಲೆ ಅವರು ತಮ್ಮ ಆರ್ಡ್ರ್ ಶೀಟ್ ತೆಗೆದುಕೊಂಡು ಒಂದು ಸುಮಾರು ಒಂದು ಗಂಟೆ ಟೈಮ್ ಬರೆದ್ರು ನೀವು ಎಲ್ಲೂ ಹೋಗಬೇಡಿ ಇಲ್ಲೇ ಇರಿ ಅಂತ ಅವರು ಒಂದು ಗಂಟೆ ಇವರು ಬಿಹೇವಿಯರು ಕೋರ್ಟ್ಗೆ ಕೊಡ್ತಾ ಇದ್ದಿದ್ದು ಗೌರವ ಕೋರ್ಟ್ ಅಂದರೆ ಅವರು ಎಷ್ಟು ತುಚ್ಛಾಗಿ ಇದ್ದರು ಕೋರ್ಟ್ ಬಗ್ಗೆ ಅವ್ರಿಗೆ ಒಂದು ಸ್ವಲ್ಪನೂ ಗೌರವ ಇಲ್ಲ ಜಡ್ಜ್ಗೆ ಗೌರವ ಇಲ್ಲ ಲಾಯರ್ಗಳಿಗೆ ಗೌರವ ಇಲ್ಲ ನ್ಯಾಯಾಲಯಕ್ಕೆ ಗೌರವ ಇಲ್ಲ ಇಂಥ ಜನ ಅಂತ ಹೇಳಿದ್ದೆ ಅವರು ಭಾಳ ಚೆನ್ನಾಗಿ ಟಿಪ್ಪಣಿನ ಬರೀತಾರೆ ಅವರು ಎಲ್ಲ ಬರೆದಾದ ಮೇಲೆ ಎಲ್ಲ ಒದರಿಸ್ಕೊಂಡು ಎದ್ದು ಒಳಗಡೆ ಹೋದರು ಅವರು ತುಂಬ ಸ್ಟ್ರಾಂಗ್ ಜಡ್ಜ್ ಅಂತ ಹೇಳ್ಬೋದು ಈಗಲೂ ಇದ್ದಾರೆ ಅವರು ತುಂಬ ಸ್ಟ್ರಾಂಗ್ ಜಡ್ಜು ಸ್ವಲ್ಪ ಅವ್ರಿಗೆ ಕಾದರಿ ಆಯಿತು ಇದು ಸಾಕ್ಷಿ ಆಧಾರ ಸತ್ಯ ಇದೆ ಇದರಲ್ಲಿ ಅಂದರೆ ಶೂರು ಕನ್ವಿಕ್ಷನ್ ಅದಕ್ಕೋಸ್ಕರ ಈ ಥರ ಇವರು ನ್ಯಾಯಾಲಯದಲ್ಲಿ ಭಾಳ ಗಲಾಟೆ ಮಾಡ್ತಾರೆ ಅಂತ ಡೈರೆಕ್ಟರ್ ಆಫ್ ಪಬ್ಲಿಕ್ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಅವರು ಇವರು ವಿಚಾರಣೆ ಎಲ್ಲ ಕೋರ್ಟ ಇದು ಜೈಲಲ್ಲೇ ಮಾಡಬೇಕು ಜೈಲಲ್ಲೇ ಒಂದು ಕೋರ್ಟು ಸ್ಥಾಪನೆ ಮಾಡಬೇಕು ವಿಶೇಷ ಕೋರ್ಟ್ ಸ್ಥಾಪನೆ ಮಾಡಿ ಅಲ್ಲೇ ವಿಚಾರಣೆ ಮಾಡಬೇಕು ಅಂತ ಹೇಳಿದ್ದೆ ಎಲ್ಲ ಕೇಸಸ್ಸು ಜೈಲಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಗೆ ಸಪ್ರೇಟ್ ಜಡ್ಜ್ ಪೋಸ್ಟ್ ಮಾಡಿ ಅಲ್ಲಿ ಪ್ರಾಸಿಕ್ಯೂಟ್ಗೆ ಸಪ್ರೇಟ್ ಪೋಸ್ಟ್ ಮಾಡಿ ಎಲ್ಲ ಸಿಬ್ಬಂದಿಗೆ ಪೋಸ್ಟ್ ಮಾಡಿ ಅಲ್ಲೇ ವಿಚಾರಣೆ ಎಲ್ಲ ಮಾಡ್ತಾಯಿದ್ರು ನಾನು ಸಾಕ್ಷಿ ಹೇಳೋದಕ್ಕೆ ಜೈಲ್ಗೆ ಹೋಗ್ತಿದ್ದೆ ಲೈನಾಗಿ ನಿಂತಿರೋರು ನಾನು ಅವ್ರ ಮುಂದೆ ಹೋಗಬೇಕು ಬಾಕ್ಸ್ಗೆ ನಾನು ಮುಂದೆಯಿಂದ ಹೋಗುವಾಗೆ ನನಗೆ ನಾನು ಹೋಗುವಾಗೆ ಬೋಣಿ ಅಂತಾರೆ ಒಬ್ಬ ಇಲ್ಲಿ ಬೋಣಿ ಅಂತಾನೆ ಕೊನೆಯವನು ಆಚೆ ಬಂದರೆ ಮೊದಲನೇ ಬೋಣಿ ಅಂತಾರೆ ಅದನ್ನು ನಾನು ಎಲ್ಲ ಸಾಕ್ಷಿ ಎಲ್ಲ ಹೇಳಿ ಆದಮೇಲೆ ಬೋಣಿ ಅಂದರೆ ಈಗ ಒಂದು ವ್ಯಾಪಾರ ಅಂಗಡಿ ತೆಗಿಯುತ್ತೆ ಆ ಅಂಗಡಿ ತೆಗೆದ ತಕ್ಷಣ ಮೊದಲನೇ ವ್ಯಾಪಾರಕ್ಕೆ ಬೋಣಿ ಅಂತಾರೆ ಹಾಗೆ ಇವರು ಜೈಲಿನಿಂದ ಹೊರಗಡೆ ಬಂದರೆ ಮೊದಲು ನನಗೆ ಮುಗಿಸೋದು ಅಂತ ಹೇಳ್ತಾ ಇದ್ದಿದ್ದವರು ಬೋಣಿ ಹಿಡ್ದಿದ್ದೀರಾ ನೀವೆಲ್ಲ ವಿಚಾರಣೆ ಮಾಡಿ ಕೇಸ್ಗಳು ಹಾಕಿದ್ದೀರಾ ಬೋಣಿ ಅಂದರೆ ಹೊರಗಡೆ ಬಂದರೆ ನಿಮ್ಗೆ ಮೊದಲು ಮುಗಿಸ್ತೀವಿ ಅಂತ ಹೇಳಿದ್ದೆ ನಾನು ಜಡ್ಜ್ ಹತ್ರ ಹೇಳಿದೆ ಸರ್ ಹಿಂಗೆಲ್ಲ ಅಂತಾರೆ ಸರ್ ಏನಪ್ಪ ನೀವು ಪೊಲೀಸ್ ಆಫೀಸರ್ಸ್ ಹೇಳೋದ್ರೆ ನನ್ನ ಗತಿ ಏನಪ್ಪಾ ನಾನು ಯಾರಿಗಪ್ಪ ಹೇಳಿ ಎಂದರು ಇಲ್ಲ ಸರ್ ಏನಿಲ್ಲ ಅಂತ ಹೇಳಿದ್ದೆ ನಂತರ ನಾನು ಹೊರಗಡೆ ಬಂದರೆ ಇವ್ರು ನಿಂತಿರೋರಲ್ಲ ಸರ್ ಪ್ರತಾಪ್ ಸಿಂಗ್ ಸರ್ ಅನ್ನೋರು ಏನು ನನ್ನ ಮಕ್ಕಳೇ ಈಗಲೇ ಬೋಣಿ ಅಂದ್ರಲ್ಲ ಒಳಗಡೆ ಇನ್ನೇನು ಮಾತಾಡೋದು ಹೋಗ್ರಿ ಅಂದರೆ ಒಂದು ನೂರು ರೂಪಾಯಿ ಕೊಡಪ್ಪ ಪೇಸ್ಟ್ ಇಲ್ಲ ಸೋಪ್ ಇಲ್ಲ ಒಳಗಡೆ ಅಂತ ಹೇಳೋರು ಇಲ್ಲ ನಾನು ಕೊಡೋದಿಲ್ಲ ಒಂದು ನಾಯಪ್ಪ ಅರೆ ಕ್ವಾಡಪ್ಪ ನೀನು ಪೊಲೀಸ್ ಸ್ಟೇಷನಲ್ಲಿ ಕೆ ಜಿ ಎಳಿಯಲ್ಲಿ ಎಷ್ಟು ಊಟ ಹಾಕಿದ್ದೀಯ ನೀನು ಕೊಡಪ್ಪ ಕ್ವಾಡಪ್ಪ ಹೇಳಿ ಅವ್ರಿಗೆ ಹಣ ಕೊಟ್ಟರೆ ಪೇಸ್ಟು ಸೋಪ್ ತಗೊಳ್ತೀವಿ ಸರ್ ಅಂತ ಹೇಳೋರು ಆ ಥರ ಇವರು ಯಾವ್ಯಾವ ಸಮಯದಲ್ಲಿ ಹೆಂಗೆ ಹೆಂಗೆ ಮಾತಾಡಬೇಕು ಏನು ಅಂತ ಆಗ ನಾನು ಸಾಕ್ಷಿ ಕೊಡೋಕ್ಕೆ ಹೋಗುವಾಗೆ ಮುತ್ತಪ್ರೈ ಜೈಲಲ್ಲಿದ್ದ ಆತ ನಾನು ಸಾಕ್ಷಿ ಎಲ್ಲ ಕೊಟ್ಟು ಹೊರಗಡೆ ಬರೋದ್ರೊಳಗಾಗಿ ಬಂದು ಮಾತಾಡೋನು ಮುತ್ತಪ್ರೈ ಜೈಲಲ್ಲಿದ್ದ ಆ ಬಂದಿದ್ದೆ ಮಾತಾಡಿಸೋಣ ಏ ನಾನು ಬಂದಿದ್ದು ಹೆಂಗೆ ಗೊತ್ತಾಯ್ತು ನಿನಗೆ ಅಂದರೆ ಏಯ್ ಇಲ್ಲ ಯಾರ್ಯಾರು ಸಾಕ್ಷಿ ಬರ್ತಾರೆ ಎಲ್ಲ ನಮಗೆ ಗೊತ್ತಾಗುತ್ತೆ ಸರ್ ಜೈಲಲ್ಲಿ ಜೈಲಲ್ಲಿ ಎಲ್ಲ ನಮ್ಮ ನೆಟ್ವರ್ಕ್ ಭಾಳ ಸ್ಟ್ರಾಂಗ್ ಆಗಿದೆ ಅಂತಾನೆ ಇಂಟೆಲಿಜೆನ್ಸ್ ನೆಟ್ವರ್ಕ್ ಒಂದು ಯಾರು ಬರ್ತಾರೆ ಕೋರ್ಟಲ್ಲಿ ಜೈಲೊಳಗಡೆ ಅವ್ನಿಗೆ ಗೊತ್ತಾಗುತ್ತೆ ಅವ್ನು ಬೇಕಂದ್ರೆ ಬಂದು ಮಾತಾಡಿಸಿ ಹೋಗ್ತಾನೆ ನಾನು ಎಷ್ಟು ಸಾರಿ ಹೋಗಿದ್ದೀನಿ ಸಾಕ್ಷಿ ಹೇಳೋಕ್ಕೆ ಅಷ್ಟು ಸಾರಿನೂ ಬಂದು ಮಾತಾಡಿ ಹೋಗಿದ್ದಾನು ಅಲ್ಲಿಗೆ ಜೈಲಿನಲ್ಲೂ ಇವ್ರದು ದಾದಿರಿಗಳು ನಡೀತೈತೆ ಅಂತ ಹೇಳಿ ಇಲ್ಲಿ ಗೊತ್ತಾಗ್ತೈತೆ ಆಮೇಲೆ ಯೋಗೀಂದ್ರಲ್ಲ ಅದರಿಂದ ಯೋಗಿನಾತು ಏನು ಟಿಪ್ಪಣಿ ಅವರು ಬರೆದಿದ್ದಾರೆ ಅವತ್ತು ನಡೆದಿದ್ದು ನ್ಯಾಯಾಲಯಕ್ಕೆ ಇವರು ಗೌರವ ಹೇಗೆ ಕೊಡ್ತಾರೆ ಏನು ಅನ್ನೋದ್ರ ಬಗ್ಗೆ ಮತ್ತು ಇವರು ಎಂಥ ಕ್ರಿಮಿನಲ್ಸು ಅಂತ ಎಲ್ಲ ಬರೆದಿದ್ದರಿಂದ ವಿಚಾರಣೆ ಜೈಲಿನಲ್ಲಾಗೋದು ಪ್ರಾರಂಭ ಆಯಿತು ತದನಂತರ ಕೆಲವು ಜೈಲಿನಲ್ಲಿ ವಿಚಾರಣೆ ಮಾಡಿದ್ದ ಜಡ್ಜು ಅವ್ರಿಗೆ ಮೂರು ನಾಲ್ಕು ಕೇಸ್ಗಳಲ್ಲಿ ಡೆತ್ ಸೆಂಟೆನ್ಸ್ ಕೊಟ್ಟರು ನೇಣ ಹಾಕಬೇಕು ಅಂತ ಹೇಳಿದ್ದೇ ತೀರ್ಪು ಕೊಟ್ಟರು ಆ ತೀರ್ಪು ಇನ್ನೂ ಹೈಕೋರ್ಟು ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡಿ ಅದು ಹಾಗೆ ಇದೆ ಇವರೆಲ್ಲರೂ ಈಗಲೂ ಜೈಲಲ್ಲೇ ಇದ್ದಾರೆ ಕ್ರಿಮಿನಲ್ ಬಗ್ಗೆ ನೀವೇನು ಹೇಳ್ತೀರಾ ಕ್ರಿಮಿನಲ್ಲು ಸೈಕೋಪಾತ್ ಇಲ್ಲ ಈ ಕ್ರಿಮಿನಲ್ಸ್ಗೆ ತಿದ್ದೋದು ಭಾಳ ಕಷ್ಟ ಇದೆ ನಂಬರ್ ಒಂದು ತಿದ್ದೋದು ತುಂಬ ಕಷ್ಟ ಇದೆ ಏನು ಡೆತ್ ಸೆಂಟೆನ್ಸು ಅಂತ ಹೇಳಿ ನ್ಯಾಯಾಲಯಗಳೇ ಕೊಟ್ಟಿವೆ ಅದನ್ನು ಕಾರ್ಯಗತ ಮಾಡೋದು ಒಂದು ಉತ್ತಮ ಅದು ಕಾರ್ಯಗತ ಮಾಡೋಕ್ಕಾಗದೆ ಇನ್ನೂ ಮೇಲೆ ಇರ್ತಕ್ಕಂಥ ನ್ಯಾಯಾಲಯಗಳು ಅದನ್ನು ಬದಿಗೊತ್ತಿ ಬರೀ ಅವ್ರಿಗೆ ಜೀವಾವಧಿ ಶಿಕ್ಷೆ ಕೊಟ್ಟು ಅವರು ಹೊರಗಡೆ ಬಂದರೆ ಅವರೇನು ಉತ್ತಮರಾಗೋ ಚಾನ್ಸ್ ಇಲ್ಲ ಇವ್ರಿಗೆ ಯಾರು ಉತ್ತಮರಾಗಲ್ಲ ಅಂತ ಗೊತ್ತಾದ ಮೇಲೆ ಬೇರೆ ದಾರಿ ಇಲ್ಲ ಪೊಲೀಸವರೇ ಅವರಿಗೆ ಕೊನೆಗಾಣಿಸ್ಬೇಕು ಶೂಟೌಟ್ ಮಾಡಿಬಿಡ್ಬೇಕು ನೀವು ಜನಜಾಗೃತಿ ಟಿ ವಿನ ದಯವಿಟ್ಟು ಎಲ್ಲರೂ ನೋಡಬೇಕಾಗಿ ವಿನಂತಿ ದಯವಿಟ್ಟು ಅದನ್ನು ಪ್ರೋತ್ಸಾಹಿಸಿ ಸ್ನೇಹಿತರೆ ಸುಧೀರ್ ಶೆಟ್ಟಿಯವರ ಸಾರಥ್ಯದಲ್ಲಿ ಮೂಡಿಬಂದಿರುವ ಜನಜಾಗೃತಿ ಮಾಧ್ಯಮವು ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ ಸಾಕಷ್ಟು ಪ್ರಖ್ಯಾತಿಯನ್ನು ಹೊಂದಿದೆ ಇವರ ಸಾರಥ್ಯ ಭಾಳ ಮೆಚ್ಚುವಂಥದ್ದು ಇದಕ್ಕೆ ತಾವು ಸಬ್ಸ್ಕ್ರೈಬ್ ಆಗಬೇಕು ಅಷ್ಟೇ ಅಲ್ಲ ಬೆಲ್ ಐಕಾನ್ ಒತ್ತು ಮೂಲಕ ಅವರಿಗೆ ಪ್ರೋತ್ಸಾಹಿಸಬೇಕು